Hi, hello, namaskara, welcome back to ಮೈ ಯೂಟ್ಯೂಬ್ ಚಾನಲ್ ಹೋಪ್ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀರಾ ಸೊ ಇನ್ನೇನು ಬೇಸಿಗೆ ಬಂದಿದೆ ಆಲ್ರೆಡಿ ತುಂಬ ಬಾಯಾರಿಕೆ ತುಂಬ ಜ್ಯೂಸ್ ಅಥವಾ ಹೆಳ್ನೀರು ಏನೋ ಒಂದು ಈ ಥರ ಕುಡಿತಾ ಇರಬೇಕು ಅದ್ರ ಅದ್ರ ಥರನೇ ಈ ಒಂದು ಹಣ್ಣು ಸಹ ಇದನ್ನ ಕೆಕರೆ ಹಣ್ಣು ಅಂತಲೂ ಕರಿತೀವಿ ಸೊ ಮಸ್ಕ್ ಮೆಲನ್ ಇದನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಬೀಜ ಬಿಡಿಸೋದ್ರಿಂದ ಏನಪ್ಪ ಅಂತಂದರೆ ಯಾವುದೇ ರೀತಿ ನಾವು ಗ್ಲಾಸ್ನ ಯೂಸ್ ಮಾಡಿದಿರ ಒಳಗಡೆ ಅಂದರೆ ಇದನ್ನ ಈ ರೀತಿ ಶೇಪ್ ಮಾಡಿಕೊಂಡು ಇದನ್ನ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಪ್ಲಾಸ್ಟಿಕ್ಕು ಮತ್ತು ನೀರಿನ ಬಳಕೆ ಕಡಿಮೆ ಆಗುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಾಗಿದ್ದು ಈಟ್ ರಾಜ ಅನ್ನೋ ಒಂದು ಫ್ರೂಟ್ ಸ್ಟಾಲಲ್ಲಿ ಸೊ ಅವ್ರು ಯಾವುದೇ ರೀತಿ ಪ್ಲ್ಯಾಸ್ಟಿಕ್ನ ಬಳಸೋದೇ ಇಲ್ಲ ಸೊ ನೋ ಪ್ಲ್ಯಾಸ್ಟಿಕ್ ಅಂತ ಹೇಳಿ ಈ ರೀತಿ ಫ್ರೂಟ್ಸಲ್ಲಿನೇ ಜ್ಯೂಸ್ನ ಹಾಕ್ಕೊಂಡು ಕುಡಿತಾರೆ ಸೊ ಕಾನ್ಸೆಪ್ಟ್ ಚೆನ್ನಾಗಿತ್ತು ಹಣ್ಣು ಕುಡಿಯೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಎಷ್ಟು ಫ್ರೂಟ್ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ ಸೊ ಈ ಹಣ್ಣು ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಸೊ ಫಸ್ಟ್ ಆಫ್ ಆಲ್ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ನಮ್ಮ ಬಾಡಿ ಹೈಡ್ರೇಟಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಈ ಹಣ್ಣನ್ನು ಹಾಗಾಗ ಸೇವಿಸಿ ಜೊತೆಗೆ ಇಮ್ಯುನಿಟಿ ಪವರ್ ಸಹ ಬೂಸ್ಟ್ ಆಗುತ್ತೆ ಮತ್ತು ಕಣ್ಣಿನ ದೃಷ್ಟಿಗೂ ಸಹ ತುಂಬಾ ಒಳ್ಳೆಯದು ಸೊ ನಾನು ಈ ಈ ಹಣ್ಣಿಗೆ ಬರೀ ಬೆಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಸಕ್ಕರೆ ಯೂಸ್ ಮಾಡ್ಬೋದು ಬಟ್ ಸಕ್ಕರೆಗಿಂತಲೂ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಆ್ಯಂಡ್ ಕಡಿಮೆ ಸ್ವೀಟ್ ಇಟ್ಕೊಂಡು ನಾನು ಮಾಡ್ತಾ ಇರೋದು ಯಾಕೆಂದರೆ ಹಣ್ಣಲ್ಲೇ ಏನು ಅದರದೇ ಆದಂಥ ನ್ಯಾಚುರಲ್ ಫ್ರೂಟ್ ತೋ ಫ್ಲೇವರ್ ಇರುತ್ತೆ ಹಾಗಾಗಿ ಬೇರೇನೂ ಬೇಕಾಗೋದಿಲ್ಲ ಸೊ ಈ ರೀತಿ ನಾನು ಕಪ್ ಥರ ಮಾಡ್ಕೊಂಡು ಜ್ಯೂಸ್ ಮಾಡಿಕೊಂಡೆ ಆ್ಯಂಡ್ ಹೇಳ್ತಿದ್ದೀನಲ್ಲ ಉಪಯೋಗಗಳು ಇನ್ನೂ ಇದೆ ಸೊ ಇವಾಗ ಯಾರಿಗಾದರೂ ಹಾರ್ಟ್ ಪ್ರಾಬ್ಲಮ್ಸ್ ಅಂತೂ ಇವಾಗ ತುಂಬಾ ಬರ್ತಿದೆ ಅಲ್ವಾ ಅವರು ಈ ಹಣ್ಣನ್ನು ತಿನ್ನೋದ್ರಿಂದ ಕಲರ್ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಯಾರಲ್ಲ ನ್ಯಾಚುರಲಾಗಿ ಮಾಡ್ಕೊಳ್ಬೇಕು ಈ ಹಣ್ಣು ಅಥವಾ ಜ್ಯೂಸನ್ನ ಕುಡಿಯೋದ್ರಿಂದ ಅದು ಸಹ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಜೊತೆಗೆ ಡಯಾಬಿಟಿಕ್ ಪೇಷೆಂಟ್ ಇರೋರಿಗೆ ಕಿಡ್ನಿ ಸೆಲ್ಸು ಫಂಕ್ಷನ್ ಆಗೋದು ಕಡಿಮೆ ಆಗುತ್ತೆ ಅವರು ಸಹ ಇದನ್ನ ಯೂಸ್ ಮಾಡ್ಬೋದು ಸೊ ನಾವು ಆಗಿ ಏನಪ್ಪ ಸ್ಕಿನ್ಗೆ ಸ್ಕಿನ್ ಮೇಲೆ ಅಥವಾ ಹೇರ್ ವಾಸ್ಕ್ ಹಾಕೊಳ್ಳೋದ್ರಿಗಿಂತಲೂ ಈ ರೀತಿ ನಾವು ಹಣ್ಣನ್ನು ತಿನ್ನೋದ್ರಿಂದ ಸೊ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಮತ್ತು ಹೇರ್ ಲಾಸ್ ಆಗೋದಿಲ್ಲ ಚೆನ್ನಾಗಿ ಕೂದಲು ಬೆಳೆಯುತ್ತೆ